ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಕಾವೇರಿ ಕನ್ನಡ ಮೇಡಿಯಂ ನಾಳಿನ ಸಂಚಿಕೆಯಲ್ಲಿ ಶಶಿಯವರು ಯಾರಾದರೂ ಒಬ್ಬರಾದರೂ ಮಾತಾಡಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದಾಗ ಪೊಲೀಸರು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಕಾವೇರಿ ಅವ್ರ ಬಗ್ಗೆ ಅಂತ ಹೇಳಿ ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ಲು ಟೇಬಲ್ ಹತ್ರ ಬಂದು ಏನು ತೋರಿಸ್ತಾರೆ. ಅಂಬಿಕಾ ಅವರು ಮತ್ತು ಶಶಿ, ಪ್ರಮೋದಾ ದೇವಿ ಎಲ್ಲರೂ ನೋಡ್ತಾರೆ. ನೋಡಿ ಎಲ್ಲರೂ ಭಯಗೊಳ್ತಾರೆ, ಆಶ್ಚರ್ಯಗೊಳ್ತಾರೆ. ಅಂಬಿಕಾ ಅವರು ಕೂಡ ಭಯಗೊಳ್ತಾರೆ, ಯಾಕಂದರೆ ಅವ್ರ ಮೇಲೆ ಕಾವೇರಿ ಅವ್ರ ಮೇಲೆ ಅವ್ರು ಸೇಡಿದ್ದು ಕರೆ, ಆದರೆ ಈ ರೀತಿ ಕೆಲಸ ಮಾಡಿರೋಲ್ಲ. ಆದರೆ ಅಗಸ್ತ್ಯ ಯಾರು ನಮ್ಮದೇ ಇರೋ ರೀತಿ ಒಂದು ಕೆಲಸವನ್ನು ಮಾಡಿದ್ದಾನೆ, ಯಾರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಜ್ಜಿಯವರು ಸಡನ್ನಾಗಿ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ. ಅಂಬಿಕಾ ಅವರು ಅವ್ರನ್ನ ಹಿಡ್ಕೊಳ್ತಾರೆ, ಬನ್ನಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಅಂದರೆ, ಪೊಲೀಸವರು ಮನೆಗೆ ಬಂದು ಕರ್ಕೊಂಡು ಹೋಗೋಕ್ಕೆ ಅಗಸ್ತ್ಯವ್ರನ್ನ ಮತ್ತು ಮನೆಯವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ. ಯಾಕಂದರೆ ಅವರಿಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಅಲ್ಲಿ ಸೌದೆ ಕಡೆಯವರು ಒಬ್ಬರು ಹೇಳಿರ್ತಾರೆ ಬೆಟ್ಟದ ಮೇಲಿಂದ ಒಬ್ಬರು ಮಹಿಳೆ ಬಿದ್ದಿದ್ದಾರೆ, ಹಾಗೆ ಅವರು ಬೀಳೋ ಸಮಯದಲ್ಲೂ ಕೂಡ ಕಾರು ಸೌಂಡ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ವಿವೇಕ್ ಮತ್ತು ಅಗಸ್ತ್ಯ ಇಬ್ಬರು ಹೋಗ್ತಾರೆ. ಶಶಿಯವರು ಅಮ್ಮನ ನೋಡ್ಕೊಳ್ಳೋಕ್ಕೆ ಮನೆಗೆ ಇರೋಕ್ಕೆ ಹೇಳಿ ಹೋಗ್ತಾರೆ. ಅನಿಕಾ ಅವ್ರ ಅಮ್ಮನ ಕರ್ಕೊಂಡು ಬರ್ತಾರೆ. ಅಂಬಿಕಾನ ಕರ್ಕೊಂಡು ಬಂದು ರೂಮಿಗೆ ಬಂದು ಬಾಗಿಲ ಹಾಕ್ಕೊಂಡು, ಮಾಮ್ ಏನು ಮಾಡಿದ್ಯಾ ನೀನು, ಯಾವ ರೀತಿ ಕೆಲಸ ಮಾಡಿದ್ಯಾ ನೀನು, ನಾನು ನೀ ಈ ಥರ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಯಾಕೆ ಏನಾಯಿತೆ ನಿನಗೆ ಅಂತ ಅಂಬಿಕಾ ಅವರು ಕೇಳ್ತಾರೆ. ಮಾಮ್ ಕಾವೇರಿನ ಮುಗಿಸೋಕ್ಕೆ ನೀನು ಪ್ಲ್ಯಾನ್ ಮಾಡಿದ್ಯಾ ಅಂತ ಅನಿಕಾ ಅವರು ಕೇಳ್ತಾರೆ. ಏಯ್ ಏನೇ ಮಾತಾಡ್ತಾ ಇದೀಯ ನೀನು, ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಕಣೆ, ಕಾವೇರಿಯವರು ರಾಜ್ಯೋತ್ಸವದಿನ ಬೇಡ ಬೇಡ ಅಂತ ಹೇಳಿದ್ದವಳು ನೀನು, ನನಗೆ ಯಾಕೋ ನಿನ್ನ ಮೇಲೆ ಡೌಟು ಅಂತ ಅಂಬಿಕಾ ಅವರು ಹೇಳ್ತಾರೆ. ಮಾಮ್ ಆ ರೀತಿ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಆ ಕೆಲಸ ಮಾಡ್ತೀನಿ, ಆದರೆ ಈವಾಗ ನಾನು ಮಾಡಿದ್ದಲ್ವೇ ಅಲ್ಲ ಅಂತ ಅನಿಕಾ ಅವರು ಹೇಳ್ತಾರೆ. ಪೊಲೀಸವರು ಬರ್ತಾರೆ. ಅಗಸ್ತ್ಯ ಮತ್ತು ವಿವೇಕ್ ಮತ್ತೊಂದು ಕಾರ್ ಮೇಲೆ ಕಾಡಿಗೆ ಬರ್ತಾರೆ ಬೆಟ್ಟದ ಹತ್ರ. ಬೆಟ್ಟದ ಹತ್ರ ಬಂದು ಪೊಲೀಸವರಿಗೆ ಹೇಳ್ತಾರೆ, ಅಗಸ್ತ್ಯ ಮತ್ತು ವಿವೇಕ್ ಅವರಿಗೆ ಮತ್ತೊಂದು ಸರಿ ಹೇಳ್ತಾರೆ. ಇವ್ರ ಹೆಸರು ರಾಮಣ್ಣ, ಇವರು ಸೌದೆ ಕಡಿಯೋಕ್ಕೆ ಬಂದಿದ್ದರು. ಆ ಟೈಮಲ್ಲಿ ಒಬ್ಬರು ಮಹಿಳೆ ಬಿದ್ದಿದ್ದು ಮತ್ತು ಅದೇ ಸಮಯದಲ್ಲಿ ಕಾರು ಸೌಂಡ್ ಆಗಿದ್ದು ಹೇಳಿದ್ದನ್ನು ಹೇಳ್ತಾರೆ ಪೊಲೀಸವರು. ಪ್ರಮೋದಾ ದೇವಿಯವರು ದೇವ್ರ ಕೋಣೆ ಮುಂದೆ ಕೂತ್ಕೊಂಡು ಶಿವ ಪಾರ್ವತಿಯ ಮುಂದೆ ಫೋಟೋ ಮುಂದೆ ಕೂತ್ಕೊಂಡು ಕಾವೇರಿಗೆ ಬರಲೇಬೇಕು, ಕಾವೇರಿಗೆ ಏನೂ ಆಗಬಾರ್ದು ಗಂಡಾಂತರ ಅಂತ ಹೇಳ್ತಾರೆ. ಅಲ್ಲಿ ನೇತ್ರ ಬಂದು ಕೂತ್ಕೊಳ್ತಾರೆ. ಅಮ್ಮ ಟೀಚರ್ ಅಮ್ಮಂಗೆ ಏನೂ ಆಗಲ್ಲ, ಖಂಡಿತವಾಗಿ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ನೇತ್ರ. ಕಾವೇರಿಯವರು ಅಂಬಿಕಾ ಜೊತೆ ಮಾತಾಡ್ತಿರ್ತಾರೆ. ಅಂಬಿಕಾ ಅವರಿಗೆ ಹೇಳ್ತಾರೆ, ಯಾಕತ್ತೆ ತುಂಬ ಖುಷಿಯಾಗಿದ್ದೀರಾ, ಹಾಡು ಹೇಳಿಕೊಂಡು ತುಂಬ ಜೋಶಲ್ಲಿದ್ದೀರಾ. ಅಲ್ಲ ಅತ್ತೆ, ನಾನು ಕೊನೆ ಪಕ್ಷ ನಿಮ್ಮ ಸೊಸೆ ಅಂತ ನೀವು ಒಪ್ಕೊಳ್ಳಿಲ್ಲ, ಆದರೆ ಒಬ್ಬಳು ಮನುಷ್ಯಳಾಗಾದರೂ ನೀವು ಒಪ್ಕೋಬೇಕಿತ್ತಲ್ವ ಅತ್ತೆ, ಯಾಕತ್ತೆ ಈ ರೀತಿ ಮಾಡ್ತಾ ಇದ್ದೀರಾ, ನಾ ಏನು ತಪ್ಪು ಮಾಡಿದೆ ಅತ್ತೆ, ಏನು ತಪ್ಪು ಮಾಡಿದೆ ಅಂತ ಕಾವೇರಿಯವರು ಅಷ್ಟೆಲ್ಲ ಹೇಳಿ ಅಲ್ಲಿಂದ ಮಾಯ ಆಗ್ತಾರೆ. ಅಗಸ್ತ್ಯ ಅವರು ಆಮೇಲೆ ಎಲ್ಲರೂ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಬೆಟ್ಟದ ಕೆಳಗಡೆ. ಅವಾಗ ಕಾವೇರಿ ಮೊಬೈಲ್ ಸಿಗುತ್ತೆ, ಆ ಮೊಬೈಲನ್ನು ಒಂದು ಕವರಲ್ಲಿ ಹಾಕ್ಕೊಳ್ತಾರೆ ಪೊಲೀಸವರು. ಅಂಬಿಕಾ ಮತ್ತು ಅನಿಕಾ ಇಬ್ಬರು ಕ್ಯಾರಮ್ ಬೋರ್ಡ್ ಆಡ್ತಾ ಇರ್ತಾರೆ. ಅಂಬಿಕಾ ಅವರಿಗೆ ಅದೇ ನೆನಪು, ಹಾಲಲ್ಲಿ ಕಾವೇರಿ ಜೊತೆ ಮಾತಾಡಿದ್ದು. ಮಾಮ್ ಏನು ಮಾಡ್ತಾ ಇದೀಯ ನೀನು, ಎಲ್ಲಿ ಯಾವ ಗುಂಗಲ್ಲಿದೆಯಾ, ಇವತ್ತು ಪಾರ್ಟಿ ಸೆಲೆಬ್ರೇಷನ್ ಮಾಡ್ತೀನಿ ನಾನಂತೂ ಅಂತ ಹೇಳ್ತಾರೆ ಅನಿಕಾ. ಬೆಟ್ಟದ ಕೆಳಗಡೆ ಹುಡುಕ್ತಾ ಹುಡುಕ್ತಾ ಕಾವೇರಿಯವರ ಸೀರೆ ರೆಂಬೆಗೆ, ಮರದ ರೆಂಬೆಗೆ ಸಿಕ್ಕಾಕೊಳ್ಳುತ್ತೆ. ಕಾವೇರಿ ಅಂತ ಜೋರಾಗಿ ಕಿರ್ಚುತ್ತಾನೆ ಅಗಸ್ತ್ಯ, ನಾಟಕ ಮಾಡ್ತಾ ಇದ್ದಾನೆ ಅವನು. ಇದು ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ.